Ouchie, ouchie. What's up, guys? We are today going for a short ride towards Kunigal. My brother is hanging up with me, and we just started from home. Yeah, it's pretty much afternoon and kind of late for a ride out, but we are bored and desperate, so we are heading out now. It started drizzling a little, but I'm carrying my raincoats. I hope it doesn't come to me using it, because I don't want to wear any raincoat. It's not so fun. I was expecting a little bit of traffic, but surprisingly there's not much traffic, and I'm loving it. I mean, it's really pain in the ass to ride in heavy traffic and in the rain. So God's grace, there is no rain. The climate is cool and fun to ride. Haven't ridden towards this place like forever. I can't even remember when was the last time I came this way. I think it was on a car, but on bike it's been like very long. Feels good. Which, yeah. Kunigal ಸ್ನಾನ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾವ ನಾನು? ಮೀನ್ ಹಿಡಿತಾ ಇರ್ಬೇಕು. ಮಜಾ ಇದೆ ಕಡೆ, ಇದೊಂಥರ ಹಾವರಾಣಿ ರೋಡು. ಎಷ್ಟು ದೊಡ್ಡ ಲೇಕ್ ಇದೆಯೋ ಇದು. ನನ್ನ ಬೈಕ್ ನಾಯಿ ಮರಿ ನೋಡು, ವಾಕಿಂಗಿಗೆ ಕರ್ಕೊಬರ್ತೀನಿ. ಆ ಸೈಡ್ ಎಲ್ಲಾದ್ರೂ ಹೋದ್ರೆ ಹಳ್ಳಿ ಕಡೆಯಿಂದ ರಿವರ್ವರೆಗೂ ಹೋಗ್ಬೋದು ಅಂತ ಹಂಗೆ ಹಿಡಿತು. ಐ ಸೈಚ್ ನೋಡೋಣ ನಮ್ಮ ಲೇಕ್ ಎಷ್ಟು ತೊಡಚಿದೆ. ಇಲ್ಲಿದೆ ನಮ್ಮ ಸ್ಪಾಟ್. ಕ್ಯಾ ಬ್ಯಾಂಗ್ಳೂರ್ ಸಹ ನಾನಾ? ನಾ ರೇಸ್ ನೀ ಕರ್ತಾ ಬಸ್ ಘೂಮನೆ ಕಿಲ್ಲಿ. ಏ ಕ್ಯಾಮ್ರಾ ಕೌನ್ ಸಾ ಶೂಟ್ ಹೋ ರಾ ಅಭಿ ಶೂಟ್ ಹೋ ರಾ ಯೂಟ್ಯೂಬ್ ದೇಖತೆ ಹೋ? ಯೂಟ್ಯೂಬ್ ಮೇ ಮೇರಾ ಚಾನಲ್ ಹೈ, ಉಸ್ಮೇ ಡಾಲ್ತಾ ಹೂಂ ಉಸ್ಕೋ. ಘರ್ ಜಾಕೆ ಡಾಲ್ತಾ ಹೂಂ. ಇಸ್ಮೇ ಬಹುತ್ ಭಾರಿ ಹೈ. 250 ಕಿಲೋ ಹೇ ಬೈಕ್. ಆವಾಜ್ ದಿಖಾತಾ ಹೂಂ ರುಕ್.
ವಿಡಿಯೋ ಕರ್ಲೋ ಬಾ. ये मेरा चैनल है, मैं बात करती इसमें. हाँ, कुणिगल उसमें ना दो तीन दिन में डालते हुए ये वीडियो, ठीक है? ओके, यहाँ से राइड जाती तो लेक के पास जाती. ಇಲ್ಲಿಂದ ಏನೊಂದು 100 ಇರ್ಬೋದೇನಪ್ಪ. ಮನ್ಸ್ ಮಾಡೋ 1 hour ಅಲ್ಲಿ ಹೋಗ್ಬೋದು. ಒಬ್ಬನೇ ಇದ್ರೆ 1 hour ಅಲ್ಲಿ ಚಚ್ಬಿಡ್ತಿದೆ. ಪೀಲಿಯನ್ ಜೊತೆ ಗೊತ್ತಿಲ್ಲ. ವೀಡಿಯೋ ಆನ್ ಆಗೇ ಇದೆ ಅವಾಗದಿಂದ. ಕ್ಯಾಚ್ ಇದು ಫುಲ್ ಫೆನ್ಸಿಂಗೇ ಆಗಿದೆ. ಲೇಕ್ ಸಮುದ್ರಕ್ಕೆ ಆಗಿದೆ. ಮುಂದೆ ಇನ್ನೊಂದು ಯಾವುದೋ ಲೇಕ್ ಇದೆ, ನೋಡ್ಕೊಂಡು ಹೋಗೋಣ. ಇದರ ಪಾರ್ಕಿಜ್ ಹೇ ಅಲ್ವಾ? ಏನು ಸಡೆ ಮಾಡ್ಕೊಂಬಿಡ್ಯಾರ ನನ್ನ ಮಕ್ಕಳು. ನಾಟ್ ಸೋ ಫನ್. ಇದ್ರ ಬದಲು ಸುಮ್ಮನೆ ತುಮಕೂರು ಸೈಡೆ ಓಡಬೇಕಿತ್ತು. ಒಂದು ಪ್ಲೇಸ್ ಗೊತ್ತಿತ್ತು, ಆದರೆ ಅಲ್ಲಿನ ಟ್ರಾಫಿಕ್ಕಲ್ಲಿ ಗಾಡಿ ಓಡಿಸೋ ಮೂಡಿರಲಿಲ್ಲ. ಕೆಸರು ಎಳ್ಕೊಂಡು ಹೋಗ್ತಾ ಇದ್ದಾನೆ, ಚಲ್ಕೊಂಡಲ್ಲ. ಹೊಣ್ಣೆ ಹಳ್ಳಿ ಟೇಕ್ ಅ ಲೆಫ್ಟ್. ಮುಂದೆ ಲೇಕಿಗೆ ಹೋಗತ್ತೆ ಅಂತ ರೋಡ್ ಇದೆ. ಸೊ ವ್ಯೂ ಏನಾದ್ರು ಸಿಕ್ಕರೆ ಒಂದೊಳ್ಳೆ ಲೇಕ್ ವ್ಯೂ ಫೋಟೋ ಹೊಡ್ಕೊಂಡು ಹೋಗೋಣ. ಯಜಮಾನ್ರಿ ಬಲಕ್ಕು ಎಡಕ್ಕು ಒಂದ್ ಸೈಡಿಗೆ ಹೋಗ್ರಿ ಯಜಮಾನ್ರಿ. ಪೇಶಿ ಪಾಯ ಅಥವಾ ರೋಡ್ ಮೇ ಐಸ್ ಐಸ್ ದೇಖ್ತಾ. ಲೇಕ್ ಇದರ್ ಥಾ ಅಭಿ ಪತಾ ನಹೀ ಕಹಾ ಗಯಾ ಹೈ. ಬೆನಲಿಗೆ ಲೇಕ್ ಒಳಗಡೆ ಕರ್ಕೊಂಡು ಸ್ವಿಮ್ಮಿಂಗ್ ಮಾಡಿ ಕರ್ಕೊಂಬರ್ತಾರೆ. ಏ ಹಿಂಗ್ ಹೋಗ್ಬೇಕು ಲೇಕ್ ಅಂದ್ರೆ. ಹೋಗ್ತೀವೋ ಇಲ್ಲೊಂದು ಫೋಟೋ ಹೊಡ್ಕೊಳ್ಳೋಣ, ಪಾಯಿಂಟ್ ಚೆನ್ನಾಗಿದೆ ಅಂದೆ.
started feeling my son. ವಾಪಸ್ ನೆಡ್ಕೊಂಡು ಹೋಗ್ಬೇಕಾಗಿತ್ತು. ಗೋಪ್ರೋ ರೆಡ್ ತಗೊಂಡಿದ್ರಿ? ನಕ್ಕೋ ಜಿ ನಕ್ಕೋ. GoPro में ऐसा इफेक्ट नहीं मिलता. मने होगी वे फोटोशॉप मारी वे फोटो तगीते अथवा नान स्टैंड इट तक वेली एंगल तगी. ओके आई गो सिट नेक्स्ट माय बाइक. ಓ ಇದರ್ ಪಿ ಚಿಟ್ಟೆ ಕ ಚಿಟ್ಟ ಹೋಗ್ಯ. ಕಲಿ ಪವರ್ ಏ ಓನಕ್ಕಂದ ಅನ್ನೋ ಥರ ಇದೆ. ನಡಿ ಮಿಸ್ಟರ್ ಕೊಳೆ. ಆಹಾ ಅಡ್ವೆಂಚರ್ ಬೈಕ್ ಇದ್ದಿದ್ರೆ ಇಲ್ಲಿ ಡ್ರಿಫ್ಟಿಂಗ್ ಹೊಡಿಬೋದಿತ್ತು. ಆಕ್ಚುಲಿ ಇನ್ನೊಂದು ಗೋಪ್ರ ಇದೆ ಸೈಡಿಗೆ ಮೌಂಟ್ ಮಾಡಿಬಿಟ್ಟು ಟೆಸ್ಟ್ ಟ್ರೈ ಮಾಡ್ಬೋದು. ನಿನಗೆ ಮೊಬೈಲ್ ಕೊಟ್ಬಿಟ್ಟು ನಾನು ಒಬ್ಬನೇ ಸೋಲೋ ಹೊಡಿತೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓಹೋ ವಾಟ್ ಈಸ್ ದಿಸ್ ವ್ಯೂ ಐ ಸೇ. Says you can't do off-roading on Benelli. Haha. Take this, guys. Ooh, yeah. Ooh, this one is too heavy. Should I try? Let's go. Yeah. Haha. Now it's the hill climb back. I mean this place is like pretty awesome, man. I didn't know it would be so much fun. Maybe I should get my brothers once. All of them. They will enjoy that. Even my wife. Oh, creepy crawly. I don't know how to go up. This is going to be like challenge. Whoa! Creepy crawly. And who says you can't do stand-ups on a bike like mine? ಅಲ್ಲೆಂತ ಆಫ್ ರೋಡಿಂಗ್ ಮಾಡ್ಕೊಂಡ್ ಬಂದೆ ಗೊತ್ತಾ ಈಗ.